ಬಿಗ್ ಬಾಸ್ ಸಹಜವಾಗಿ ದಿನೇ ದಿನೇ ಕುತೂಹಲ ಜಾಸ್ತಿ ಆಗ್ತಿದೆ. ಕಾರಣ 50 ದಿನ ಮುಗದೆ ಹೋಯ್ತು, ಅಂದ್ರೆ ಅರ್ಧ ಭಾಗ ಕಂಪ್ಲೀಟ್ ಆಗಿದೆ, ಇನ್ನು ಅರ್ಧ ಭಾಗ ಮಾತ್ರ ಉಳಿದುಕೊಂಡಿದೆ. ಹೀಗಾಗಿ ಸಹಜವಾದಂತ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಅದರಲ್ಲೂ ಕೂಡ ವೀಕೆಂಡ್ ಬಂತು ಅಂದ್ರೆ ಸಾಕು, ಯಾರು ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತ ಎಲ್ಲರಲ್ಲೂ ಕೂಡ ಪ್ರಶ್ನೆ ಮೂಡ್ತಾ ಇರುತ್ತೆ. ಅದರಲ್ಲೂ ಕೂಡ ಈ ಬಾರಿ 6 ಸ್ಪರ್ಧಿಗಳು ಕೂಡ ನಾಮಿನೇಟ್ ಆದಂತವರು, ಪ್ರಬಲವಾದಂತ ಪೈಪೋಟಿಯನ್ನ ಓಡ್ತಾ ಇದ್ದಂಥವ್ರು. ಇದರಲ್ಲಿ ಯಾರೇ ಹೋದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ಮನೆಯಲ್ಲಿ ಪರಿಣಾಮ ಬೀರೋದಂತೂ ಗ್ಯಾರಂಟಿ. ಹೀಗಾಗಿ ಎಲ್ಲರಲ್ಲೂ ಕೂಡ ಒಂದು ಚಿಕ್ಕ ಕ್ಯೂರಿಯಾಸಿಟಿ ಇತ್ತು, ಯಾರು ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತ. ಇನ್ನು ಬಿಗ್ ಬಾಸ್ ಅಂದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಪಕ್ಕಾ ಎಂಟರ್ಟೈನ್ಮೆಂಟ್ ಶೋ. ಕಾಮಿಡಿ ಮಾಡುವ ಮೂಲಕವೋ ಅಥವಾ ಬೇರೆ ಬೇರೆ ವಿಧಾನದ ಮೂಲಕವೋ ಯಾರು ಹೊರಗಡೆ ಇರುವಂತ ಪ್ರೇಕ್ಷಕರನ್ನ ರಂಜಿಸುವಲ್ಲಿ ಯಶಸ್ವಿ ಆಗ್ತಾರೋ ಅವರು ಕೊನೆವರೆಗೂ ಉಳಿದುಕೊಳ್ತಾರೆ. ಹಿಂದಿನ ಸೀಸನ್ಗಳಲ್ಲೂ ಕೂಡ ಗಮನಿಸಿದ್ದೇವೆ, ಕೊನೆಯವರೆಗೂ ಜನರನ್ನ ಮನರಂಜನೆಯ ಮೂಲಕ ಹಿಡಿದಿಟ್ಟುಕೊಂಡಂಥವರು ವಿನ್ ಆಗಿದ್ದಾರೆ ಅಥವಾ ಕೊನೆಯವರೆಗೂ ಕೂಡ ಬಂದಿದ್ದಾರೆ. ಯಾರು ಎಂಟರ್ಟೈನ್ಮೆಂಟ್ ಅನ್ನು ಕೊಡೋದ್ರಲ್ಲಿ ಫೇಲ್ಯೂರ್ ಆಗಿದ್ದಾರೋ ಅವರು ಮನೆಯಿಂದ ಹೊರಗಡೆ ಬಿದ್ದಿದ್ದಾರೆ. ಕೇವಲ ಟಾಸ್ಕ್ ಒಂದೇ ಅಲ್ಲಿ ಮ್ಯಾಟರ್ ಆಗೋದಿಲ್ಲ, ಹೌದು ಟಾಸ್ಕ್ನಲ್ಲೂ ಕೂಡ ಉತ್ತಮವಾಗಿ ಆಡಬೇಕಾಗತ್ತೆ, ಆ ಮೂಲಕವೂ ಕೂಡ ಎಂಟರ್ಟೈನ್ಮೆಂಟ್ ಅನ್ನು ಕೊಡಬಹುದು. ಆದರೆ ಟಾಸ್ಕ್ ಅನ್ನೋದು ಕೇವಲ ಒಂದು ಪಾರ್ಟ್ ಅಷ್ಟೇ, ಅದಕ್ಕೂ ಹೊರತಾಗಿ ಮನೆಯಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರಬೇಕಾಗತ್ತೆ, ಮನರಂಜನೆಯನ್ನು ಕೊಡಬೇಕಾಗತ್ತೆ. ಅಂಥವರು ಕೊನೆವರೆಗೂ ಕೂಡ ಉಳಿದುಕೊಳ್ತಾರೆ. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಆ ರೀತಿಯಾಗಿ ಬೆಸ್ಟ್ ಎಂಟರ್ಟೈನರ್ ಅಂತ ಯಾರ್ಯಾರು ಕರೆಸ್ಕೊಳ್ತೀರಾ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ, ನೀವೀಗಾಗಲೇ ಅಂದಾಜು ಕೂಡ ಮಾಡ್ತಾ ಇರ್ತೀರಿ. ಇನ್ನು ಈ ವಾರ ಬಿಗ್ ಬಾಸ್ ಮನೆಯಿಂದ ರಾಜೀವ್ ಹನು ಹೊರಗಡೆ ಹೋಗಿದ್ದಾರೆ. ರಾಜೀವ್ ಬಿಗ್ ಬಾಸ್ ಮನೆಗೆ ಬರುವಂತ ಸಂದರ್ಭದಲ್ಲಿ CCL ಆಟಗಾರ ಅಂತ ಒಂದಷ್ಟು ಜನರಿಗೆ ಗೊತ್ತಿತ್ತು, ಹೊರತಾಗಿ ಬಹುತೇಕರಿಗೆ ರಾಜೀವ್ ಯಾರು ಅಂತ ಗೊತ್ತಿರಲಿಲ್ಲ. ತದನಂತರ ಗೊತ್ತಾಯಿತು, ಒಂದಷ್ಟು ಸಿನಿಮಾಗಳಲ್ಲಿ ಅಭಿನಯವನ್ನ ಮಾಡಿದ್ರು, ಹಾಗೆ CCL ಅಲ್ಲೂ ಕೂಡ ಕರ್ನಾಟಕ ಬುಲ್ಡೋಜರ್ಸ್ ತಂಡ ಕಪ್ಪನ್ನ ಎತ್ತಿ ಹಿಡಿಯುವಲ್ಲಿ ಬಹಳ ಪ್ರಮುಖ ಪಾತ್ರವನ್ನ ವಹಿಸಿದ್ರು ಅಂತ ಹೇಳಿ. ಅದರ ಹೊರತಾಗಿ ರಾಜೀವ್ ಕೆಲವೇ ದಿನಗಳಲ್ಲಿ ಮನೆಯಲ್ಲಿದ್ದಂಥವರ ಮನವನ್ನ ಗೆಲ್ತಾರೆ, ಹಾಗೆ ಪ್ರೇಕ್ಷಕರ ಮನಗೆಲ್ಲುವಲ್ಲೂ ಕೂಡ ಯಶಸ್ವಿ ಆಗ್ತಾರೆ. ಹೀಗಾಗಿ ನಾಮಿನೇಟ್ ಆಗ್ತಿದ್ರು ಕೂಡ ಪದೇ ಪದೇ ರಾಜೀವ್ ಸೇವ್ ಆಗ್ತಾನೆ ಇದ್ರು ಇಲ್ಲಿಯವರೆಗೂ ಕೂಡ. ಆದರೆ ಸೂಕ್ಷ್ಮವಾಗಿ ನಾವು ಗಮನಿಸ್ತಾ ಹೋಗೋದಾದ್ರೆ, ಹೌದು ರಾಜೀವ್ ರಾಜೀವ್ ಎನ್ನುವಂಥ ಹೆಸರು ಮನೆಯೊಳಗಡೆ ಕೇಳಿ ಬರ್ತಾ ಇತ್ತು, ಸಾಕಷ್ಟು ರೀತಿಯಲ್ಲಿ ಪ್ರಬಲವಾದಂಥ ಸ್ಪರ್ಧಿ ಅಂತ ಕೂಡ ಎಲ್ಲರೂ ಹೇಳಲಾಗ್ತಿತ್ತು. ಆದರೆ ಎಲ್ಲೋ ಒಂದು ಕಡೆ ಗುಂಪಲ್ಲಿ ಗೋವಿಂದ ಅಂತ ಅನಿಸ್ತಾ ಇತ್ತು, ಅಂದರೆ ತಾವು ಇಂಡಿವಿಜುವಲ್ ಆಗಿ ಮನರಂಜನೆಯನ್ನು ಕೊಡೋದ್ರಲ್ಲಿ ಅಷ್ಟರ ಮಟ್ಟಿಗೆ ಸಕ್ಸಸ್ ಆಗಿರಲಿಲ್ಲ. ಇನ್ನು ಗಲಾಟೆ ಗದ್ದಲ ಅಂಥದ್ದೇನು ಕೂಡ ಇರಲಿಲ್ಲ. ಟಾಸ್ಕ್ ಅಂತ ಬಂದ ಸಂದರ್ಭದಲ್ಲಿ ತಮ್ಮ ತಂಡದ ಜೊತೆಗೆ ಉತ್ತಮವಾಗಿ ಆಡ್ತಾ ಇದ್ರು, ಅಥವಾ ಇಂಡಿವಿಜುವಲ್ ಟಾಸ್ಕ್ ಇದ್ದಾಗಲೂ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಆಡ್ತಾ ಇದ್ರು. ಆದರೆ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಅಂದ್ರೆ ಮಂಜು ಪಾವ್ಗಳಾದ್ರೆ ಬೇರೆ ಬೇರೆ ರೀತಿಯಲ್ಲಿ ಒಂದಷ್ಟು ಕಾಮಿಡಿಯನ್ನು ಮಾಡುವ ಮೂಲಕ ಎಲ್ಲರ ಗಮನ ಸೆಳೆತಾ ಇದ್ದಾರೆ. ಶುಭಾ ಪುಂಜವು ಕೂಡ ಅಷ್ಟೇ, ತಮ್ಮದೇ ಆದಂತ ಒಂದಷ್ಟು ಕಾಮಿಡಿಯ ಮೂಲಕ ಗಮನ ಸೆಳೆತಿದ್ದಾರೆ. ಪ್ರಶಾಂತ್ ಸಂಬರ್ಗಿ ಆದ್ರೆ ಮನೆಯಲ್ಲಿ ಗಲಾಟೆ ಮಾಡುವ ಮೂಲಕ ಬೇರೆ ಬೇರೆ ಒಂದಷ್ಟು ವಿಚಾರಗಳ ಮೂಲಕವೂ ಸುದ್ದಿ ಮಾಡ್ತಾ ಇದ್ದಾರೆ. ಹೀಗೆ ಬೇರೆ ಬೇರೆಯವರು ಕೂಡ ತಮ್ಮದೇ ಆದಂತ ಒಂದಷ್ಟು ವೈಶಿಷ್ಟ್ಯತೆಯನ್ನು ಹೊಂದಿದ್ದಾರೆ. ಬಟ್ ರಾಜೀವರಲ್ಲಿ ಅಂತಹ ಒಂದು ವಿಶೇಷತೆ ಏನು ಕೂಡ ಕಾಣಿಸ್ತಾ ಇರಲಿಲ್ಲ. ಬಟ್ ಟಾಸ್ಕ್ ವಿಚಾರದಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರ್ತಿದ್ರು, ಎಲ್ರಿಗೂ ಕೂಡ ಪೈಪೋಟಿ ಒಡ್ಡುವಲ್ಲಿ ಪ್ರಮುಖವಾಗಿ ಕಾಣಿಸ್ಕೊಳ್ತಾ ಇದ್ದಿದ್ದು ರಾಜೀವ್. ಹೀಗಾಗಿ ರಾಜೀವ್ ಮನೆಯಿಂದ ಹೊರಗಡೆ ಹೋದ ಹಾಗೆ ಕಾಣಿಸ್ತಾ ಇದ್ದಾರೆ, ಅಂದ್ರೆ ಎಂಟರ್ಟೈನ್ಮೆಂಟ್ ನೀಡುವಲ್ಲಿ ಫೇಲ್ಯೂರ್ ಆದ್ರು ಅಂತ ಹೇಳಿ ರಾಜೀವ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ. ಆದ್ರೆ ಇದರ ಬೆನ್ನಲ್ಲೇ ಇನ್ನೊಂದು ಮಾತು ಕೇಳಿ ಬರ್ತಾ ಇದೆ. ನಿಮ್ ಗಮನಕ್ಕೆ ತರ್ತೀನಿ, ರಾಜೀವ್ ಎಲ್ಮೇಟ್ ಆಗಿದ್ದು ಪಕ್ಕಾ ಮಾಹಿತಿ, ಕನ್ಫರ್ಮ್, ಇದು ಅಫಿಷಿಯಲ್ ಆಗಿರುವಂತ ಇನ್ಫಾರ್ಮೇಶನ್. ಬಟ್ ಈಗ ಹೇಳ್ತಿದ್ದೀನಲ್ಲ, ಇದು ಅಫಿಷಿಯಲ್ ಆಗಿರುವಂತ ಇನ್ಫಾರ್ಮೇಶನ್ ಅಲ್ಲ, ಬಟ್ ಒಂದು ಮೂಲಗಳಿಂದ ಈ ಮಾಹಿತಿ ತಿಳಿದು ಬರ್ತಾ ಇದೆ. ಹೆಚ್ಚು ಕಡಿಮೆ ಸೀಕ್ರೆಟ್ ರೂಮ್ ನಲ್ಲಿ ಇಡಬಹುದು ಅಂತೇಳಿ, ಕನ್ಫರ್ಮ್ ಇಲ್ಲ ಇನ್ನು ಕೂಡ, ಸೀಕ್ರೆಟ್ ರೂಮ್ ನಲ್ಲಿ ಅವರನ್ನ ಇಡುವಂತ ಸಾಧ್ಯತೆ ಇದೆ. ಒಂದೆರಡು ದಿನಗಳ ಕಾಲ ಸೀಕ್ರೆಟ್ ರೂಮ್ಗೆ ಕಳಿಸಿ, ತದನಂತರ ಮತ್ತೆ ಬಿಗ್ ಬಾಸ್ ಮನೆಗೆ ಕರೆದುಕೊಳ್ಳುವಂತ ಸಾಧ್ಯತೆ ಇದೆ ಅಂತ ಹೇಳಿ. ಕಾರಣ ಒಂದಷ್ಟು ಜನ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ, ಬಿಗ್ ಬಾಸ್ ಮನೆಯಲ್ಲಿ ನಾವು ನಾಮಿನೇಟ್ ಆದ್ರೂ ಕೂಡ ಎಲಿಮಿನೇಟ್ ಆಗೋದಿಲ್ಲ, ನಾವು ಪ್ರಬಲವಾದಂತ ಸ್ಪರ್ಧಿಗಳು, ನಮ್ಮನ್ನ ಇಲ್ಲಿ ಯಾರು ಕೂಡ ಶೇಕ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಓವರ್ ಕಾನ್ಫಿಡೆನ್ಸ್ ಅನ್ನ ಹೊಂದಿದ್ದಾರೆ. ಹೀಗಾಗಿ ಒಂದು ವಾರ ಆಕ್ಟಿವ್ ಆಗಿದ್ರೆ ಇನ್ನೊಂದು ವಾರ ಸೈಲೆಂಟ್ ಆಗಿರ್ತಾರೆ. ಹೀಗಾಗಿ ಅವರೆಲ್ಲರಿಗೂ ಕೂಡ ಎಚ್ಚರಿಕೆ ಕೊಡುವಂತ ಉದ್ದೇಶದಿಂದ ರಾಜೀವ್ ಅವರನ್ನ ಎಲಿಮಿನೇಟ್ ಮಾಡಿ ಸೀಕ್ರೆಟ್ ರೂಮ್ಗೆ ಕಳಿಸಿ, ತದನಂತರ ಮತ್ತೆ ಬಿಗ್ ಬಾಸ್ ಮನೆ ಒಳಗಡೆ ಕರೆಸಿಕೊಳ್ಳುವಂತ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಿದೆ. ಅಂದ್ರೆ ರಾಜೀವ್ ಕೂಡ ಸಿಕ್ಕಾಪಟ್ಟೆ ಓವರ್ ಕಾನ್ಫಿಡೆನ್ಸ್ ನಲ್ಲಿದ್ರು, ಅವರ ಹತ್ರ ಗೋಲ್ಡನ್ ಪಾಸ್ ಇದ್ರು ಕೂಡ ತಮ್ಮಂತ ಅವರು ಆ ಪಾಸ್ ಮೂಲಕ ಸೇವ್ ಮಾಡ್ಕೊಳ್ಳೋದಿಲ್ಲ. ಅದ್ರ ಬದಲಾಗಿ ಅವ್ರು ಹೇಳ್ತಾರೆ, ಇಲ್ಲ ಈ ವಾರ ನಾನು ಬಳಸೋದಿಲ್ಲ ಅಂತ ಹೇಳಿ, ಅಂದ್ರೆ ಅವರಿಗೆ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಇತ್ತು, ನಾನು ಈ ವಾರ ಉಳಿದುಕೊಳ್ತೀನಿ ಅಂತ ಹೇಳಿ. ಅದು ಕಾನ್ಫಿಡೆನ್ಸು ಅಥವಾ ಓವರ್ ಕಾನ್ಫಿಡೆನ್ಸೋ ಗೊತ್ತಿಲ್ಲ, ಇದೇ ರೀತಿಯಾದಂತಹ ಓವರ್ ಕಾನ್ಫಿಡೆನ್ಸ್ ಮನೆಯಲ್ಲಿ ತುಂಬಾ ಜನರಿಗಿದೆ. ಹೀಗಾಗಿ ಬಿಗ್ ಬಾಸ್ ಒಂದು ಎಚ್ಚರಿಕೆಯನ್ನು ಕೊಡ್ತಿರ್ಬೋದು, ರಾಜೀವ್ ಅವರನ್ನ ಎಲಿಮಿನೇಟ್ ಮಾಡುವ ಈ ಒಂದು ಒಂದಷ್ಟು ವಿಧಾನಗಳ ಮೂಲಕ. ಅಂದ್ರೆ ಇಲ್ಲಿ ಯಾರು ಕೂಡ ಪರ್ಮನೆಂಟ್ ಆಗಿ ಉಳಿದುಕೊಳ್ಳೋದಿಲ್ಲ, ಯಾರು ಯಾವುದೇ ಸಂದರ್ಭದಲ್ಲೂ ಕೂಡ ಹೋಗ್ಬೋದು, ಯಾರು ಇಲ್ಲಿ ಪ್ರಬಲ ಸ್ಪರ್ಧಿಗಳು ಅಂತ ನಿಮ್ಮನ್ನು ನೀವು ಅಂದ್ಕೊಳ್ಳೋದು ಬೇಡ ಎನ್ನುವ ರೀತಿಯನ್ನು ಕೂಡ ಒಂದು ಎಚ್ಚರಿಕೆ ಕೊಡುವಂತ ಕೆಲಸವನ್ನ ಬಿಗ್ ಬಾಸ್ ಮಾಡ್ತಿರಬಹುದು ಎನ್ನುವಂತ ಟಾಕ್ ಕೂಡ ನಡೀತಾ ಇದೆ. ಇನ್ನು ರಾಜೀವ್ ಸೀಕ್ರೆಟ್ ರೂಮ್ ಹೋಗುವಂತ ಚಾನ್ಸಸ್ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ ಪ್ರಸಾರವಾಗುವವರೆಗೂ ಕೂಡ ಕಾದು ನೋಡಬೇಕಿದೆ. ಅಥವಾ ಇವತ್ತಿನ ಎಪಿಸೋಡ್ ನಲ್ಲಿ ಉತ್ತರ ಸಿಕ್ಕರು ಸಿಗಬಹುದು, ಸಿಗದೇ ಇದ್ರೂ ಸಿಗಬಹುದು, ಹೆಚ್ಚು ಕಡಿಮೆ ನಾಳೆಗೆ ಅದನ್ನು ತುಂಬಾ ಸೀಕ್ರೆಟ್ ಆಗಿ ಉಳಿಸಿಕೊಳ್ಳುವಂತ ಸಾಧ್ಯತೆಗಳನ್ನು ಕೂಡ ನಾವು ತಳ್ಳಿ ಹಾಕುವಂತಿಲ್ಲ. ಒಟ್ಟಾರೆಯಾಗಿ ರಾಜೀವ್ ಪ್ರಬಲ ಸ್ಪರ್ಧಿ ಅನ್ನೋದ್ರಲ್ಲಿ
ಅದರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಅನುಮಾನ ಇಲ್ಲ. ಸಿಕ್ಕಾಪಟ್ಟೆ ಕಾಂಪಿಟೇಟಿವ್ ಆಗಿರುವಂತಹ ಸ್ಪರ್ಧಿ ಹೌದು, ಎಲ್ರಿಗೂ ಕೂಡ ಪ್ರಬಲವಾದಂತಹ ಪೈಪೋಟಿಯನ್ನು ಓಡ್ತಾ ಇದ್ರು, ಆದರೆ ಮನರಂಜನೆಯನ್ನು ಕೊಡೋದ್ರಲ್ಲಿ ಸ್ವಲ್ಪ ಮಟ್ಟಿಗೆ ಹಿಂದೆ ಬಿದ್ದರು. ಇನ್ನು ರಾಜು ಮನೆಯಿಂದ ಹೊರಗಡೆ ಹೋಗಿದ್ದೆ ಆದಲ್ಲಿ ಸೀಕ್ರೆಟ್ ರೂಮ್ನಲ್ಲಿಯೂ ಕೂಡ ಉಳಿದುಕೊಳ್ಳದೆ ಅವರು ನೇರವಾಗಿ ಹೊರಗಡೆ ಬಿದ್ದಿದ್ದೆ ಆದಲ್ಲಿ ರಾಜೀವ್ ಅವರ ಮುಂದಿನ ಬದುಕು ಕೂಡ ಇನ್ನಷ್ಟು ಹಸನಾಗಿರಲಿ ಅಂತ ನಾವೆಲ್ಲರೂ ಕೂಡ ಆಶಿಸೋಣ. ಇನ್ನಷ್ಟು ಅದ್ಭುತವಾದಂಥ ಸಿನಿಮಾ ಅವಕಾಶಗಳು ಕೂಡ ಅವರಿಗೆ ಬರಲಿ, ಯಾಕಂದರೆ ಸಿನಿಮಾದಲ್ಲಿ ನಾನು ನಟಿಸಬೇಕು ಅಂತ ಹೇಳಿ ಸಾಕಷ್ಟು ಕನಸನ್ನು ಕೂಡ ರಾಜೀವ್ ಕಾಣ್ತಾ ಇದ್ದಾರೆ. ಅದಕ್ಕೆ ತಕ್ಕ ಹಾಗೆ ಒಂದಷ್ಟು ಶ್ರಮವನ್ನು ಕೂಡ ಹಾಕ್ತಿದ್ದಾರೆ. ಅವರ ಆ ಕನಸು ನನಸಾಗಲಿ ಅಂತ ನಾವೆಲ್ಲರೂ ಕೂಡ ಆಶಿಸೋಣ. ಇನ್ನು ಸೀಕ್ರೆಟ್ ರೂಮ್ನಲ್ಲಿ ಇದ್ದು ಮತ್ತೆ ಬಿಗ್ ಬಾಸ್ ಮನೆಯೊಳಗಡೆ ಬಂದರೆ ಅದು ಕೂಡ ಖುಷಿಯ ವಿಚಾರ. ಓಕೆ, ಇಲ್ಲಿವರೆಗೆ ಮುಗೀತು. ಇನ್ನು ಮುಂದಿನ ವಾರದಿಂದ ಯಾರು ಹೆಲ್ಮೆಟ್ ಹಾಕ್ತಾ ಹೋಗ್ತಾರೆ ಎನ್ನುವಂಥ ಕ್ಯೂರಿಯಾಸಿಟಿ ಈಗಿನಿಂದಲೇ ಜಾಸ್ತಿ ಆಗ್ತಿದೆ, ಯಾಕಂದರೆ ಉಳಿದುಕೊಂಡವರೆಲ್ಲರೂ ಕೂಡ ಘಟಾನುಘಟಿ ಸ್ಪರ್ಧಿಗಳೇ ಆಗಿರೋದ್ರಿಂದ ಎಲ್ರಿಗೂ ಕೂಡ ಕುತೂಹಲ ಜಾಸ್ತಿ ಆಗ್ತಿದೆ. ಅದರ ಲಕ್ಕಿ ಬಾಯ್ ಅಂತ ಶಮಂತ್ ಮಾತ್ರ ಕಾಣಿಸ್ಕೊಳ್ತಾ ಇದ್ದಾರೆ. ಇನ್ನೂ ಒಂದಷ್ಟು ವಾರಗಳ ಕಾಲ ಶಮಂತ್ ಕೂಡ ಸೇವ್ ಆಗುವಂಥ ಸಾಧ್ಯತೆ ಇದೆ. ಇದರ ನಡುವೆ ವೈಲ್ಡ್ ಕಾರ್ಡ್ ಎಂಟ್ರಿ ಇನ್ನೊಂದು ಬಾಕಿ ಇದೆ, ಯಾಕಂದರೆ ವೈಜಯಂತಿ ಅಡಿಗ ಬಂದಿದ್ರು ಬಟ್ ಅವರು ಮನೆಯಿಂದ ಹೊರಗಡೆ ಹೋಗಿದ್ದಾರೆ. ಸೊ ಇನ್ನೊಬ್ರು ಕಿರಿಕ್ ಮಾಡುವಂಥ ಸ್ಪರ್ಧೆಯನ್ನು ಎರಡು ವಾರಕ್ಕಾದರೂ ಬಿಗ್ ಬಾಸ್ ಮನೆಯೊಳಗಡೆ ಕಳಿಸುವಂಥ ಸಾಧ್ಯತೆ ಇದೆ. ಯಾರು ಬರಲಿ ಅಂತ ಆಶಿಸ್ತೀರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ.